ಬೆಳೆಯನ್ನು ಬೆಳೆದು ಬಿಡ್ತೀವಿ. ಕಳೆ ತಾನೇ ಹುಟ್ಟುತ್ತೆ. ಕಳೆನ ಯಾರಾದ್ರೂ ಬಿತ್ತಾರ? ಯುಗಕ್ಕೊಂದು ಯುಗ ಧರ್ಮ ಅಂತ ಇರ್ತದೆ. ಇವಾಗಿನ ಯುಗ ಧರ್ಮ ಮಹಿ ಜ್ಞಾನೇನ ಸದೃಶ್ಯಂ, ಜ್ಞಾನಕ್ಕಿಂತ ಮಿಗಿಲಾದದ್ದು ಏನೂ ಇಲ್ಲ. ಒಳ್ಳೆ ಪುಸ್ತಕ, ಒಳ್ಳೆ ಮಾತು ಮನೆಗಳಲ್ಲಿ ಕೇಳ್ತಾ ಇರ್ಬೇಕು. ಯಾವತ್ತಾದ್ರೂ ಔಷಧಿಗೆ ಅಪ್ಪ ಹಾಕುವಂತ ಬಾಯಿ ಓಪನ್ ಮಾಡ್ತಾವ, ಇಂಜೆಕ್ಷನ್ ಮಾಡು ಪಪ್ಪ ಅಂತ ದವಾಖಾನಿಗೆ ಬತ್ತಾವ, ಕೈಕಾಲು ಗಟ್ಟಿ ಹಿಡಿದ ತಾನೇ ಇಂಜೆಕ್ಷನ್ ಮಾಡಿಸೋದು, ಮೂಗು ಗಟ್ಟಿ ಹಿಡಿದ ತಾನೇ ಔಷಧಿ ಹಾಕೋದು. ಅವರ ಒಳ್ಳೆಯದಕ್ಕದು ಬೆಳೆಯನ್ನು ಬೆಳೆದು ಬಿಡ್ತೀವಿ. ಕಳೆ ತಾನೇ ಹುಟ್ಟುತ್ತೆ. ಕಳೆನ ಯಾರಾದ್ರೂ ಬಿತ್ತಾರ? ಯಾರಾದ್ರೂ ಕಳೆ ಬಿತ್ತೋದು ನೋಡಿದೀರಾ? ಆದ್ರೂ ಹುಟ್ಟುತ್ತಲ್ಲದು. ಬೆಳೆನೇ ಪ್ರಯತ್ನ ಪೂರ್ವಕವಾಗಿ ಬಿತ್ತಬೇಕು, ಕಳೆನ ಪ್ರಯತ್ನ ಪೂರ್ವಕವಾಗಿ ತೆಗಿಬೇಕು. ಹಂಗೆ ಮೊದಲು 25 ವರ್ಷ 21 ವರ್ಷ ರೀ ಮಕ್ಕಳಿಗೆ ತಂದೆ ತಾಯಿಗಳಂದ್ರೆ ಗೌರವನೂ ಇರಬೇಕು, ಭಯನೂ ಇರಬೇಕು. ದಿಸ್ ಇಸ್ ವಾಟ್ ಐ ಆಮ್ ಎಕ್ಸ್ಪೆಕ್ಟೆಡ್ ಟು ಡೂ. 5 ವರೆಗೆ ಹೇಳ್ಬೇಕಾ ಹೇಳ್ಬೇಕು, ಕೇಳಲೆ ಅವನು ಒಳ್ಳೇದು, ನೋಡಲೆ ಅವನು ಒಳ್ಳೇದು. ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರೆ ಬರೀ ಪ್ರಸಾದ ಕೊಟ್ಟು ವಾಪಸ್ ಕರ್ಕೊಂಡು ಬರಬೇಡಿ. 1300 ವರ್ಷದ ಹಿಂದೆ ಕಣಯ್ಯ ಈ ದೇವಸ್ಥಾನ ಕಟ್ಟಿದ್ದು, ವಿಜಯನಗರ ಸಾಮ್ರಾಜ್ಯ ಅಕ್ಕಬುಕ್ರು ಅವ್ರು ಕಟ್ಟಿದ್ದು ಅಂತ ಹೇಳ್ಬೇಕು. ಶ್ರೀಕೃಷ್ಣ ದೇವರಾಯ ಕಟ್ಟಿದ್ದು, ಶ್ರೀಕೃಷ್ಣ ದೇವರಾಯ ಹಿಂಗಿದ್ದ. ಆಡಳಿತದಲ್ಲಿ ವಿಷ್ಣುವರ್ಧನ ಸರಿಯಾಗಿ ತಲೆ ಹಾಕ್ತಿಲ್ಲ, ನನಗೆ ಮೋಹ ಪರವಶನ ಆಗಿದ್ದಾನೆ ಅಂತ ಬಂದು ಆತ್ಮಹತ್ಯೆ ಮಾಡ್ಕೊಂಡ್ಲು. ಅವಾಗಾದ್ರೂ ಅಡ್ಮಿನಿಸ್ಟ್ರೇಷನ್ ಮಾಡಲಿ ಅಂತ ಕೆರೆ ಕಟ್ಟೆಗಳನ್ನ ಕಟ್ಟಿಸಿದ್ರು. ಹಳಬೀಡಲ್ಲಿರುವ ಆ ಕೆರೆ ದ್ವಾರ ಸಮುದ್ರ ಅಂತ ಕರೆಯಲ್ಪಡ್ತಿತ್ತು ಆವಾಗಿನ ಇರಿಗೇಷನ್ ಇಂಜಿನಿಯರ್. ಈ ಕಥೆಗಳನ್ನು ಹೇಳಬೇಕು. ಚರಿತ್ರೆ ಅರಿಯದವನು ಚರಿತ್ರೆ ಸೃಷ್ಟಿಸಲಾರ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದಿದು. ಈ ಚರಿತ್ರೆ ನಮಗೆ ತಿಳಿಯಬೇಕಾಗಿರುವುದು. ನಾಡನ್ನ ಕಟ್ಟಿದವರ ಚರಿತ್ರೆ, ಸ್ವಾಭಿಮಾನಿಗಳಾಗಿದ್ದ ವ್ಯಕ್ತಿಗಳ ಚರಿತ್ರೆ, ಓದುವ ಚರಿತ್ರೆ. ಓದಬೇಕು 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 ಓದಬೇಕು. ಐ ಆಮ್ ಟೆಲಿಂಗ್ ಯು, ಮೇ ಬಿ ನೆಕ್ಸ್ಟ್ 100 ಇಯರ್ಸ್ ಯುಗಕ್ಕೊಂದು ಯುಗ ಧರ್ಮ ಅಂತ ಇರ್ತದೆ. ದ್ವಾಪರ ಯುಗ, ಕಲಿಯುಗ, ತ್ರೇತಾಯುಗ, ಕಲ್ಪಯುಗ ಅಂತಿತ್ತಲ್ಲ, ಒಂದು ಯುಗಕ್ಕೊಂದು ಯುಗ ಧರ್ಮ ಇರ್ತದೆ. ಇವಾಗಿನ ಯುಗ ಧರ್ಮ ನಹಿ ಜ್ಞಾನೇನ ಸದೃಶ್ಯಂ, ಜ್ಞಾನಕ್ಕಿಂತ ಮಿಗಿಲಾದದ್ದು ಏನೂ ಇಲ್ಲ. ಬಿಸ್ನೆಸ್ ಮನ್ 5 ಅಡಿ ಎತ್ತರ ಇರ್ತಾನೋ ಬೌನ್ಸರ್ಗಳು.